ಮತ್ತೇನು, ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಒಂದು ಆಡಿಯೋ ಬಿಡುಗಡೆ ಆಗಿದೆ. ಇದರಿಂದ ಅರ್ಥ ಆಗೋದು ಏನಂತಂದರೆ, ಪ್ರತಿಯೊಬ್ಬರ ಒಂದು ಅವ್ರಿಗೆ ಯಾರಾದರೂ ಎದುರಾಳಿಗಳು ಅಂತೇಳಿ ಭಾವಿಸಿದ ತಕ್ಷಣ ಅದು ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕ ಜೀವನದಲ್ಲಿ ಕೂಡ ಅವರು ಹೋಗ್ಬಿಟ್ಟು ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಆಗಲಿ ಅವ್ರು ಯಾವ ರೀತಿ ಅಂದರೆ, ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ಮಾಡೋ ಒಳ್ಳೆಯ ಕೆಲಸಗಳಿಂದ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಮಾಡಬೇಕು. ಆದರೆ ವ್ಯಕ್ತಿಗಳ ವೈಯಕ್ತಿಕ ಜೀವನವನ್ನು ಇವತ್ತು ಅವರು ಒಂದು ರೀತಿ ನಾಶಗೊಳಿಸೋದ್ರ ಜೊತೆಗೆ, ಇವತ್ತು ಅವರು ನಿನ್ನೆ ಬಿಡುಗಡೆ ಆಗಿರುವಂಥ ಆಡಿಯೋದಲ್ಲಿ ಅಂದರೆ ಒಂದು ದೊಡ್ಡ ರಾಜಕೀಯ ಕುಟುಂಬವನ್ನೇ ಅಂತ್ಯಗೊಳಿಸಬೇಕು ಅನ್ನೋಂಥ ಒಂದು ವಿಷಯದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ನಾಯಕತ್ವಕ್ಕಾಗಿ ನೋಡಿ, ನಾನು ಸ್ಪಷ್ಟವಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ, ಈ ಡೇ ಟು ಟೈಮು ನೀವು ಬರ್ಕೊಂಡ್ರೆ ನಾಳೆ ಜೂನ್ 4ನೇ ತಾರೀಕು ನಂತರ ಪ್ರತಿ ಕ್ಷಣ ಪ್ರತಿ ಕ್ಷಣ ಏನೇ ಸೀಟ್ಗಳು ಬರಲಿ ಬರದೇ ಹೋಗಲಿ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು, ಆ ಭಾಗದಲ್ಲಿ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಅಂತ್ಯಗೊಳಿಸಬೇಕು, ಇದು ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಇವತ್ತು ಒಂದು ಈ ವಿಡಿಯೋಗಳು ಈ ಕಲ್ಚರು ಒಂದು ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು, ಅವರ ಒಂದು ವೈಯಕ್ತಿಕ ಒಂದು ಜೀವನದಲ್ಲಿ ಅವ್ರನ್ನ ತೇಜೋವಧೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕೋದು ಇವೆಲ್ಲ ಕೂಡ ಅವ್ರು ಮಾಡ್ತಾ ಇರೋದು. ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಜನರೆಲ್ಲರೂ ಕೂಡ ಅವ್ರನ್ನ ಒಂದು ರೀತಿ ಅಸಹಿಸ್ಕೊಳ್ಳುವಂಥ ಒಂದು ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಲುಪಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಂತ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಜನರು ಅವರಿಗೆ ತಕ್ಕ ಪಾಠ ಕೆಲಸ ಕೆಲಸ ಸರ್. ಈ ರೀತಿ ಸಿ ಎಂ ಆಗಬೇಕಂತ ಈ ಥರ ಮಾಡ್ತಾರೆ ಅಂದರೆ ಇವತ್ತು ಅಧಿಕಾರಕ್ಕೋಸ್ಕರ ನೀವು ಇಂಥ ಒಂದು ಈ ಅದನ್ನು ಕೇಳೋದಕ್ಕೂ ಅಸಹ್ಯ ನೋಡೋದಕ್ಕೂ ಅಸಹ್ಯ ಒಂದು ವೈಯಕ್ತಿಕ ಒಂದು ಜೀವನಗಳಲ್ಲಿ ಇವತ್ತು ಅವರು ಯಾರನ್ನು ಕೂಡ ಪ್ರತಿಯೊಬ್ಬರನ್ನೂ ಕೂಡ ಇವತ್ತು ಅವರು ಈ ರೀತಿ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಯಾರೇ ಒಂದು ಮುಂದಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಫಿನಿಷ್ ಮಾಡೋದಕ್ಕೆ ಒಂದು ವಿಡಿಯೋ ಫ್ಯಾಕ್ಟ್ರಿನೇ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಡೌಟ್ ಬರುತ್ತೆ ನಮಗೆ ಅಷ್ಟೇ.